हाय हेलो फ्रेंड्स, इवत्तु नानु टेस्टियागी हेल्थियागी इरुवंत मसाला पापड़ हागे बेबी कॉर्न वेजिटेबल सूप ना यावर रीति माडोदु अन्नोदन्न तोर्सिकोड्तीनि। चळि जास्ति आगिरोद्रिंद बिसिबिसि आगिरुवंतद्दु एनादरू तिन्बेकु अंत इरुत्ते, सो हागागि गंटलल्लि कूडानु ಕೆಮ್ಮು ಅಥವಾ ಗಂಟಲು ನೋವು ಇತರದ ಏನೇ ಇದ್ರೂ ಕೂಡ ನೀವು ಬಿಸಿ ಬಿಸಿಯಾಗಿರುವಂತ ಇಂಥ ಸೂಪ್ಗಳನ್ನ ಕುಡಿದಾಗ ತುಂಬಾ ಹೆಲ್ತಿ ಆಗಿರುತ್ತೆ, ಹಾಗೆ ನಿಮ್ ಗಂಟ್ಲಿಗ್ ಕೂಡ ಹಿತ ಅನ್ಸುತ್ತೆ. ಸೊ ಹಾಗಾಗಿ ಇವತ್ತು ವೆಜಿಟೇಬಲ್ ಬೇಬಿ ಕಾರ್ನ್ ಸೂಪ್ ಹಾಗೆ ಮಸಾಲಾ ಪಾಪಡ್ ಯಾವ ರೀತಿ ಮಾಡೋದು, ಹಾಗೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇದು ಬೇಬಿ ಕಾರ್ನ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಸೈಜ್ ನಾನು 3 ತಗೊಂಡಿದ್ದೀನಿ. ಸೋ ನಿಮ್ಮನೆಗೆ ಎಷ್ಟು ಬೇಕೋ ಅಷ್ಟನ್ನ ತಗೊಳ್ಳಿ. ಹಾಗೆ ಅದನ್ನು ತೊಳೆದು ಕಟ್ ಮಾಡಿ ಅದಕ್ಕೆ 2 ಗ್ಲಾಸ್ ಅಷ್ಟು ನೀರು, ಒಂದು ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಬೇಯಿಸಬೇಕು ಅದನ್ನು. ಇದರ ಜೊತೆಗೆ ಒಂದು ಸ್ವಲ್ಪ ವೆಜಿಟೇಬಲ್ಸ್ ಕೂಡ ಹಾಕಬೇಕು. ನಿಮ್ಮನೆಯಲ್ಲಿ ಏನು ಸಿಗುತ್ತೋ ಆ ವೆಜಿಟೇಬಲ್ಸ್, ನಮ್ಮನೆಯಲ್ಲಿ ಬಟಾಣಿ, ಹುರುಳಿಕಾಯಿ, ಕ್ಯಾರೆಟ್, ಆಮೇಲೆ ನೀವು ಎಲೆಕೋಸು ಬೇಕಾದ್ರೂ ಹಾಕಿದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಬೇಯಿಸಿರೋಂಥ ಈ ಬೇಬಿ ಕಾರ್ನ್ ನೋಡಿ, ನೋಡ್ಬೇಕು ನೀವು ಚೆನ್ನಾಗಿ ಬೆಂದಿದೆಯಾ ಅಂತ. ಚೆನ್ನಾಗಿ ಬೆಂದಿದ್ರೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋಬೇಕು. ಎಲ್ಲ ಸಪ್ರೇಟಾಗಿ ವೆಜಿಟೇಬಲ್ಸ್ ಎಲ್ಲ ಹಾಗೆ ಬಿಟ್ಬಿಡಬೇಕು, ಬರೀ ಬೇಬಿ ಕಾರ್ನ್ ಮಾತ್ರ ಗ್ರೈಂಡರ್ಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿರೋಂಥ ಬೇಬಿ ಕಾರ್ನ ಈ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ತರಕಾರಿಗಳನ್ನೆಲ್ಲ ಅದಕ್ಕೆ ಸೇರಿಸ್ಬೇಕು. ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಸೂಪ್ನ ನೀವು ರೆಡಿ ಮಾಡ್ಕೋಬೇಕು, ಅಂದರೆ ನೀರನ್ನು ಸೇರಿಸ್ತಾ ಹೋಗಬೇಕು. ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಗೆ ನೀರು ಎರಡನ್ನು ಸೇರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ಲರಿ ಥರ ಆಗುತ್ತೆ. ಇದನ್ನು ನಾವು ರೆಡಿ ಮಾಡ್ಕೊಂಡಿರೋಂಥ ಸೂಪ್ಗೆ, ಅಂದರೆ ಬೇಬಿ ಕಾರ್ನ್ ಪೇಸ್ಟ್ ಹಾಗೆ ವೆಜಿಟೇಬಲ್ ಸ್ಟಾಕ್ ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಇದಕ್ಕೆ ಸೇರಿಸ್ಬೇಕು. ಸೇರಿಸಿದ ಮೇಲೆ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು. ಒಂದು 5-10 ನಿಮಿಷ ಕುದಿಸಿದ ಮೇಲೆ ಏನಾಗುತ್ತೆ, ಈ ಸೂಪು ಒಂದು ಸ್ವಲ್ಪ ಥಿಕ್ನೆಸ್ ಬರುತ್ತೆ, ಯಾಕಂದರೆ ಕಾರ್ನ್ಫ್ಲೋರ್ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೋಸ್ಕರ. ಇವಾಗ ಸೂಪ್ ರೆಡಿಯಾಗಿದೆ. ಇವಾಗ ಮಸಾಲ ಪಾಪಡ್ ಮಾಡೋದಕ್ಕೆ ಮೊದಲು ಒಂದೆರಡು ಆನಿಯನ್ ಕಟ್ ಮಾಡ್ಕೊಳ್ಳಿ, ಹಾಗೆ ಖಾರದ ಪುಡಿ, ಚಾಟ್ ಮಸಾಲ ಒಂದೆರಡು ಸ್ಪೂನಷ್ಟು, ಚಾಟ್ ಮಸಾಲ ಹಾಕ್ಕೊಳ್ಳಿ. ಅದಕ್ಕೆ ಉಪ್ಪಿರುತ್ತೆ ಚಾಟ್ ಮಸಾಲದಲ್ಲಿ, ಅದನ್ನು ನೋಡ್ಕೊಂಡು ನೀವು ಬೇಕಾದರೆ ಆಮೇಲೆ ಉಪ್ಪನ್ನು ಸೇರಿಸ್ಬೋದು. ನಿಂಬೆ ರಸ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಪಾಪಡ್ ರೆಡಿಯಾಗಿರುವಂಥ ಪಾಪಡನ್ನ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿನ ಚೆನ್ನಾಗಿ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಆಮೇಲೆ ಮಸಾಲ ಆನಿಯನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಚೆನ್ನಾಗಿ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಆ ಪಾಪಡ್ ಮೇಲೆ. ಸೊ ಹಾಗಾಗಿ ಗರ್ಗರಿಯಾಗಿರುವಂಥ ಸೇವನ ಚೆನ್ನಾಗಿ ಈ ಪಾಪಡ್ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ಮಸಾಲ ಪಾಪಡ್ ರೆಡಿಯಾಗಿದೆ. ಬಿಸಿಯಾಗಿರುವಂಥ ಸೂಪನ್ನು ಬೌಲ್ಗೆ ಹಾಕಿ ಅದಕ್ಕೆ ಉಪ್ಪು ಅಥವಾ ಸ್ವಲ್ಪ ಮೆಣಸು ಅಂದರೆ ಪೆಪ್ಪರ್ ಪೌಡ್ರ್ ಏನಾದರೂ ಕಡಿಮೆ ಇದ್ದರೆ ನೀವು ಅದನ್ನು ಹಾಕೋಬೇಕು. ಪೆಪ್ಪರ್ ನಾನು ಹಾಕಿರಲಿಲ್ಲ, ಸೊ ಹಾಗಾಗಿ ಆ ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ. ಉಪ್ಪು ಹಾಗೆ ಪೆಪ್ಪರ್, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ. ಮಸಾಲ ಪಾಪಡ್ ವಿತ್ ಬೇಬಿ ಕಾರ್ನ್ ವೆಜಿಟೇಬಲ್ ಸೂಪ್ ರೆಡಿಯಾಗಿದೆ.